ನಮಸ್ಕಾರ ವೀಕ್ಷಕರೇ ನಾಳೆ ಗುರುವಾರ ಹದಿನೈದನೇ ತಾರೀಕು ಬಹಳ ವಿಶೇಷವಾದ ಗುರುವಾರವಾಗಿದ್ದು ಪುರಾಣಗಳ ಪ್ರಕಾರ ಕೆಲವು ಮುಖ್ಯ ಗ್ರಂಥಗಳ ಪ್ರಕಾರ ಗುರು ರಾಘವೇಂದ್ರ ಸ್ವಾಮಿಗಳು ತಮ್ಮ ಭಕ್ತಿಯಿಂದ ಮತ್ತು ಶ್ರದ್ಧೆ ನಿಷ್ಠೆಯಿಂದ ಶ್ರೀಕೃಷ್ಣ ಪರಮಾತ್ಮನನ್ನೇ ತನ್ನಲ್ಲಿ ಲೀನ ಮಾಡಿಕೊಂಡರು ಎನ್ನುವ ಪುರಾಣದ ಕಥೆ ಇದೆ ನಾನೂರು ವರ್ಷಗಳ ಕಾಲ ಬೃಂದಾವನದಲ್ಲಿ ನೆನೆಸಿ ತನ್ನನ್ನ ನಂಬಿ ಬಂದವರನ್ನ ಕಾಪಾಡುವುದಾಗಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ತಮ್ಮ ಬೃಂದಾವನ ಬೃಂದಾವನವಸ್ಥೆಗೆ ಹೋಗುವಾಗ ಹೇಳಿ ಹೋದ್ರು ಅನ್ನುವ ಮಾತುಗಳು ಕೂಡ ಇಂದಿಗೂ ಇವೆ ಎಂದಿಗೂ ಕೂಡ ಅವರ ಒಂದು ಶಕ್ತಿ ಭಕ್ತರನ್ನ ಕಾಪಾಡ್ತಾ ಇರುವುದು ಕೂಡ ನಿಜ ಹಾಗಾಗಿ ಗುರುವಾರದ ದಿನ ರಾಯರ ಆರಾಧನೆ ಮಾಡುವುದರಿಂದ ಕಷ್ಟಗಳು ಶೀಘ್ರವಾಗಿ ಬಗೆಹರಿಯತ್ತೆ ನಾಳೆಯಿಂದ ರಾಯರ ಆಶೀರ್ವಾದ ಈ ಐದು ರಾಶಿಯವರಿಗೆ ದೊರೆಯಲಿದೆ ಹಾಗಾದ್ರೆ ಆ ರಾಶಿಗಳು ಯಾವುದು ಹಾಗೆ ಅವುಗಳಿಗೆ ಏನೆಲ್ಲ ಲಾಭ ದೊರೆಯಲಿದೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವು ಕೂಡ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತರಾಗಿದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಶ್ರೀ ಸಾಹಿ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯಾಲಯ ಶಾಲೆಯ ಪಂಡಿತ್ ರಾಮಚಂದ್ರ ಭಟ್ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ಸತಿಪತಿ ಕಲಹ ಡಿವೋರ್ಸ್ ಪ್ರಾಬ್ಲಮ್ ಸಾರದಾ ಬಾಧೆ ಸಂತಾನ ಭಾಗ್ಯ ಯೋಗ ಶತ್ರು ನಾಶ ಅತ್ತೆ ಸೊಸೆ ಕಿರಿಕಿರಿ ಅಭಿವೃದ್ಧಿ ಹಾಗೂ ಆಸ್ತಿ ವಿಚಾರ ಸ್ತ್ರೀ ಪುರುಷ ವಶೀಕರಣ ಇನ್ನಿತರ ನಿಮ್ಮ ಸಮಸ್ಯೆ ಏನೇ ಇರಲಿ ಎಷ್ಟೇ ಕಠಿಣವಾಗಿರಲಿ ಕೇವಲ ಒಂಬತ್ತು ಗಂಟೆಗಳಲ್ಲಿ ನೂರರಷ್ಟು ಪರಿಹಾರ ಶತಸಿದ್ಧ ಶತ್ರು ನಾಶ ಮಾಟ ಮಂತ್ರ ಸ್ತ್ರೀ ಪುರುಷ ವಶೀಕರಣಕ್ಕಾಗಿ ಶೀಘ್ರ ಹಾಗೂ ಶಾಶ್ವತ ಪರಿಹಾರ ಗುರುರಾಯರ ಅನುಗ್ರಹದಿಂದ ಈ ರಾಶಿಯ ಜೀವನದಲ್ಲಿ ಇರುವಂತಹ ಎಲ್ಲಾ ರೀತಿಯ ಪಾಪ ಕರ್ಮಗಳು ಕೂಡ ಕಡಿಮೆ ಆಗುತ್ತಾ ಬರುತ್ತೆ ಕೆಲವೊಮ್ಮೆ ತಿಳಿದೋ ತಿಳಿಯದೆಯೋ ಮಾಡಿದಂತಹ ತಪ್ಪುಗಳಿಂದ ಎದುರಾಗಿರುವಂತಹ ಜೀವನದ ಸಮಸ್ಯೆಗಳಿಗೆ ಪರಿಹಾರಗಳು ಸಿಗತ್ತೆ ಇನ್ನು ಗ್ರಹಗತಿಗಳ ಪ್ರಭಾವದಿಂದ ಜಾತಕದಲ್ಲಿ ಇರುವಂತಹ ದೋಷಗಳ ಪರಿಣಾಮದಿಂದ ನಮ್ಮ ಒಂದು ವೈಯಕ್ತಿಕ ಜೀವನ ವೃತ್ತಿ ಜೀವನ ಆರ್ಥಿಕ ಜೀವನದ ಮೇಲೆ ಇರುವಂತಹ ಪರಿಣಾಮಗಳು ಕೂಡ ಕಡಿಮೆ ಆಗುತ್ತೆ ನಮ್ಮ ಒಂದು ಸಂಪೂರ್ಣವಾದ ಪ್ರಯತ್ನಕ್ಕೆ ಉತ್ತಮವಾದ ಪ್ರತಿಫಲಗಳು ಲಭಿಸತ್ತೆ ವೃತ್ತಿ ಜೀವನದಲ್ಲಿ ಅನುಕೂಲತೆಗಳು ಒಳ್ಳೆ ಅವಕಾಶಗಳು ಒಳ್ಳೆ ಆದಾಯಗಳು ಪ್ರಮಾಣಗಳು ಕಂಡುಬರುತ್ತೆ ಆದಾಯದ ಮೂಲಗಳು ಹೆಚ್ಚಾಗಿ ಆರ್ಥಿಕ ಸಮಸ್ಯೆಯನ್ನ ಬಗೆಹರಿಸೆ ಬಗೆಹರಿಸುತ್ತೆ ಮನಸ್ತಾಪಗಳು ದೂರವಾಗುತ್ತೆ ನಾಳೆಯ ಗುರುವಾರದ ದಿನ ರಾಯರ ಆರಾಧನೆಯನ್ನು ಮಾಡಿ ಅನುಗ್ರಹಕ್ಕಾಗಿ ಪ್ರಯತ್ನಿಸಿ ಇನ್ನು ಇಷ್ಟೆಲ್ಲ ಅನುಕೂಲತೆಯನ್ನು ಪಡೆಯುತ್ತಿರುವ ಆ ರಾಶಿಗಳು ಯಾವುದು ಅಂದರೆ ವೃಷಭ ರಾಶಿ ಮಿಥುನ ರಾಶಿ ಸಿಂಹರಾಶಿ ರಾಶಿ ವೃಶ್ಚಿಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದೇ ಇದ್ದರೂ ಭಕ್ತಿಯಿಂದ ಓಂ ಗುರುರಾಯ ನಮಃ ಅಂತ ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ